ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸರಿ ನನ್ನ ಬರ್ತ್ಡೇನ ನಮ್ಮ ಊರಲ್ಲಿ ಸೆಲೆಬ್ರೇಟ್ ಮಾಡಿದೆ. ನನ್ನ ಊರಲ್ಲೇ ಇದ್ದೆ ಈ ಸರಿ, ಸೊ ಅಲ್ಲೇ ಸೆಲೆಬ್ರೇಟ್ ಮಾಡಿದೆ. ಫಸ್ಟು ನಮ್ಮಮ್ಮ ನನಗೆ ಅರಶಿನ ಕುಂಕುಮ ಕೊಟ್ಟರು. ಸೊ ನಮ್ಮ ಇಂಡಿಯನ್ ಕಲ್ಚರ್ ಅಂದರೆ ಫಸ್ಟ್ ಕೊಡ್ದ ಅರಶಿನ ಕುಂಕುಮ ಮುತ್ತೈದ್ದಾರಿಗೆ ಅಂತ ಅರಶಿನ ಕುಂಕುಮ ಕೊಟ್ಟರು. ನಾನು ಹಾಕೋ ಥರ ನನ್ನ ಮಗಳು ಹಾಗೆ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ನೋಡ್ಕೊಳ್ಳೆ ನೆಕ್ಸ್ಟ್ ಏನು ಮಾಡ್ತಾಳೆ ಅಂತ. ಸೊ ಅವಳು ತೊಗೊಳಕ್ಕೆ ಟ್ರೈ ಮಾಡ್ತಾಳೆ. ಸೊ ಓಕೆ ತೊಗೊಳ್ಳಿ ಅಂತ ನಾನು ಮಾಡೋದೆಲ್ಲ ಅಬ್ಸರ್ವ್ ಮಾಡಿ ಅವಳು ನೆಕ್ಸ್ಟ್ ತೊಗೊಂಡ್ಳು. ಅದಾದಮೇಲೆ ನೋಡಿ ತೊಗೋತಾ ಇದ್ದಾಳೆ, ಅವ್ನು ಬೇಡ ಬೇಡ ಅಂತಿದ್ದಾರೆ ಹಂಗೂ. ಸೊ ತೊಗೊಳ್ಳಿ ಬಿಡಮ್ಮ ಅಂದೆ. ಅವಳು ಇಟ್ಕೊಂಡ್ಳು, ನಾನು ಹಾಕೊಳ್ಳೋದು ಅವಾಗ ಅವ ಅಬ್ಸರ್ವ್ ಮಾಡ್ತಿರ್ತಾಳಲ್ಲ. ಸೊ ಹಾಗಾಗಿ ನೋಡಿ ಅರಶಿನ ಇಟ್ಕೊತಿದ್ದಾಳೆ ಕೆನ್ನೆಗೆ. ಅದು ನೋಡಿ ತುಂಬ ಖುಷಿ ಆಯಿತು ನನಗಂತೂ. ನೆಕ್ಸ್ಟ್ ಅದಾದಮೇಲೆ ನಮ್ಮಮ್ಮ ಏನೋ ಗಿಫ್ಟ್ ಕೊಡ್ತೀನಿ ಅಂದರು. ಆವಾಗ ಗೊತ್ತಾಯಿತು ಸ್ಯಾರಿ ಅಂತ. ಯೂಶ್ವಲಿ ಹೆಣ್ಮಕ್ಳಿಗೆ ಸ್ಯಾರಿನೇ ಗಿಫ್ಟ್ ಕೊಡೋದು. ನೋಡಿ, ಕಾಂಚಿಪುರಂ ಸ್ಯಾರಿ, ಪರ್ಪಲ್ ಕಲರ್ ಇತ್ತು ಮತ್ತು ರಿಚ್ ಬಾರ್ಡರ್, ತುಂಬ ಚೆನ್ನಾಗಿತ್ತು. ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ರಿಚ್ ಆಗಿದೆ ಅಲ್ಲ. ಸೊ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಮ್ಮಪ್ಪ ತೊಗೊಬಂದರು. ಏನು ತಂದರು ಅಂತ ನೋಡಿದ್ರೆ ಗೋಲ್ಡ್ ಇಯರಿಂಗು. ನನಗಂತೂ ತುಂಬ ಸರ್ಪ್ರೈಸ್ ಅಂತ ಮತ್ತು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ನಮ್ಮಪ್ಪ ಈ ಥರ ಗಿಫ್ಟ್ ಅಂತ ಕೊಡ್ತಾರೆ. ಅದು ಯೂಶ್ವಲಿ ಕರ್ಕೊಂಡೋಗಿ ಕೊಡಿಸ್ತಾ ಇದ್ರು, ಬಟ್ ಗಿಫ್ಟ್ ಅಂತೆಲ್ಲ ಏನೋ ಕೊಡ್ತಾ ಇರಲಿಲ್ಲ ಸರ್ಪ್ರೈಸ್ ಆಗಿ. ಸೊ ಲೈಟ್ ವೈಟ್ ಇಯರಿಂಗು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ವೀಡಿಯೋ ಇದು ಇಯರಿಂಗ್ ಅಂತ ವೀಡಿಯೋದಲ್ಲಿ. ನೋಡಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಗಳು ಚಾಕ್ಲೇಟ್ ತೊಗೊಂಡು ಬಂದಳು. ನೋಡಿ ವಿಶ್ ಮಾಡ್ತಿದ್ದಾಳೆ, ಕೊಟ್ಬಿಟ್ಟು ಓಡ್ತಾ ಇದ್ದಾಳೆ ನಾಚಿಕೊಂಡು. ಬಾಯಲ್ಲಿ ಒಂದು ಮುತ್ಕೊಳ್ಳೋಂದ್ರೂ ಕೊಡ್ತಾ ಇಲ್ಲ, ಹಂಗೆ ಸುತ್ತಾ ಇದ್ದಾಳೆ. ಅದಾದಮೇಲೆ ಸಂಜೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಊರಲ್ಲಿ ಹತ್ರದಲ್ಲಿರೋ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅರ್ಶಿನ ಎಲ್ಲ ಮಾಡಿಸ್ಕೊಂಡು ಅವಳು ಸ್ವಲ್ಪ ತಲೆ ದೇವಸ್ಥಾನ ಹತ್ರ ಆಟ ಆಡ್ತಾ ಇದ್ಲು. ಅಲ್ಲಿರೋ ನಾಗರಕಲ್ಲ ಹತ್ರ ಕುಂಕುಮ ತೊಗೊಂಡು ನಮ್ಮ ಅಪ್ಪನಿಗೆ ಹಾಕೋದು ಮತ್ತು ನಮ್ಮ ಅಮ್ಮನಿಗೆ ಹಾಕೋದು ಹಿಂಗೆ ಮಾಡ್ತಾ ಇದ್ಲು. ಅದಾದಮೇಲೆ ಮನೆಗೆ ಬಂದ್ವಿ ಇಷ್ಟೇ, ಸಿಂಪಲ್ ಆಗಿತ್ತು ಸರಿ ಬರ್ತಡೆ ಅಂತ. ನೋಡೋಣ ನೆಕ್ಸ್ಟ್ ಇಯರ್ ಹೆಂಗಿರುತ್ತೆ ಅಂತ, ಯಾರು ಏನೇನು ಸರ್ಪ್ರೈಸ್ ಕೊಡ್ತಾರೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.